ಇವತ್ತು ನಾನು ನಿಮಗೆ ತುಂಬ ಡಿಫ್ರೆಂಟಾಗಿ ತುಂಬ ಫೇಮಸ್ ಆಗಿರುವಂಥ ಬಗಾರ ರೈಸ್ ಮತ್ತು ಚಿಕನ್ ಕರಿ ತೋರಿಸ್ತಾ ಇದ್ದೀನಿ. ಈ ತೆಲಂಗಾಣದಲ್ಲಿ ತುಂಬಾ ಫೇಮಸ್ಸು, ಬಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಯಾವಾಗಲೂ ಬಿರಿಯಾನಿ, ಕರಿ, ಮುದ್ದೆ ಮಾಡೋದಲ್ಲದೆ ಈ ರೀತಿಯಾಗಿ ಡಿಫ್ರೆಂಟ್ ಕಾಂಬಿನೇಷನ್ ಮಾಡ್ಕೊಂಡು ನೋಡಿ. ವೆಲ್ಕಮ್ ಬ್ಯಾಕ್ ಟು ಒನ್ ಯೋನ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. 1 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ 1/2 teaspoon ಆಗೋಷ್ಟು ಅರಶಿನ ಪುಡಿ, 1 teaspoon ಆಗೋಷ್ಟು ಉಪ್ಪು, ಮತ್ತು 1 teaspoon ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಈ ರೀತಿಯಾಗಿ ಕಂಬೈನ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1/2 lemon ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಕಂಬೈನ್ ಮಾಡಿಕೊಂಡು 1 hour ಇದು ಸೈಡಿಗೆ ಎತ್ತಿಟ್ಕೊಳ್ಳಿ. ಫ್ರಿಡ್ಜಲ್ಲಾದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಸೈಡಿಗಾದರೂ ಇಟ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ 2 cup ಆಗೋಷ್ಟು ಬಾಸ್ಮತಿ ರೈಸ್ನ ನೆನೆಸಿಟ್ಕೋಬೇಕಾಗತ್ತೆ 1 hour. ನಂತರ ಕುಕ್ಕರಲ್ಲಿ 1 2 tablespoon ಆಗೋಷ್ಟು ಆಯಿಲು, 1 2 tablespoon ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು, ನಂತರ ಸ್ಟಾರ್ ಅನಿಸು, ಲವಂಗ, ಚಕ್ಕೆ, ಏಲಕ್ಕಿ, ಮತ್ತು ಕಲ್ಲುವು, 1 teaspoon ಆಗೋಷ್ಟು ಪೆಪ್ಪರ್ ಕಾಳು, ಮತ್ತು 1 tablespoon ಆಗೋಷ್ಟು ಶಾಜೀರ ಆ್ಯಡ್ ಮಾಡಿಕೊಂಡು ಇದರಲ್ಲಿರುವಂಥ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ 3 medium size ಆನಿಯನ್ನು ಉದ್ದು ಕಟ್ ಮಾಡಿಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 palav elena ಮುರಿದು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು, ನಂತರ ಇದಕ್ಕೆ 4-5 ಹಸಿಮೆಣಸಿನಕಾಯಿ ಮತ್ತು ಒಂದಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಬೇಕು ಅಂದರೆ ಕರಿ ಲೀವ್ಸ್ ಆ್ಯಡ್ ಮಾಡ್ಕೋಬೋದು, ಕಂಪ್ಲೀಟ್ಲಿ ಆಪ್ಷನಲ್ಲು. ಇದನ್ನು ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಲಿ. ನಂತರ 1/2 teaspoon ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿರುವಂಥ ಹಸಿ ವಾಸನೆ ಹೋದ್ಮೇಲೆ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಸ್ಟ್ರೈನ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿ 1-2 minutes ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಜೆಂಟಲಾಗಿ ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂತಂದರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಅಕ್ಕಿ ನೆನ್ಕೊಂಡಿರೋದ್ರಿಂದ. ನಂತರ 2.5 cup ಆಗೋಷ್ಟು ಬಿಸಿ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 cup ಅಕ್ಕಿಗೆ 1.5 cup ಆಗೋಷ್ಟು ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 2 whistle ಕೂಗಿಸ್ಕೊಂಡು ನಂತರ ತಣ್ಣಗಾಗ್ಬಿಟ್ಬಿಡಿ. ನಂತರ ಚಿಕನ್ ಕರಿಗೆ ಮಸಾಲ ರುಬ್ಕೊಳ್ಳೋಣ. ಒಂದು ಪ್ಯಾನ್ಗೆ 1.5 inch ಆಗೋಷ್ಟು ಚಕ್ಕೆ, 1/4-5 ಲವಂಗ, 1-5 ಏಲಕ್ಕಿ, 1/2 teaspoon ಆಗೋಷ್ಟು ಪೆಪ್ಪರ್ ಕಾಳು, 1 teaspoon ಆಗೋಷ್ಟು ಜೀರಿಗೆ, ಮತ್ತು 1.5 tablespoon ಆಗೋಷ್ಟು ಧನಿಯಾ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆದ ನಂತರ 3-4 tablespoon ಆಗೋಷ್ಟು ಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಣಗಿರೋವಂಥದ್ದು. ನಂತರ 1 tablespoon ಆಗೋಷ್ಟು ಗಸಗಸೆ ಆ್ಯಡ್ ಮಾಡಿಕೊಂಡು ಕಾಯಿ ಕಲರೆಲ್ಲ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಟ್ಬಿಡೋಣ. ನಂತರ 1 ಬಾಣಲೆಗೆ 1/4 cup ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಕರಿಬೇವೆಲೆ ಮತ್ತು 1 medium size ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಆನಿಯನಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಕಲರೆಲ್ಲ ಚೇಂಜ್ ಆದಮೇಲೆ 1 teaspoon ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದರ ಹಸಿ ವಾಸನೆ ಎಲ್ಲ ಹೋದಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಚಿಕನ್ ಪೀಸಸ್ನ ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಮಿನಿಮಮ್ಮು 1-12 minutes ಮಿಕ್ಸ್ ಮಾಡ್ಕೊತ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ 10-12 minutes ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ನು ತುಂಬ ಟೆಂಡರಾಗಿ ಬರುತ್ತೆ. ನಂತರ ನಾವು ಆಲ್ರೆಡಿ ರೋಸ್ಟ್ ಮಾಡಿಟ್ಕೊಂಡಿದ್ದಂಥ ಐಟಮ್ಸ್ನ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಕೊಂಡು ಡ್ರೈ ಆಗಾದರೂ ಪೌಡರ್ ಮಾಡಿಕೊಳ್ಳಿ, ಇಲ್ಲಾಂತಂದರೆ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರುಬ್ಬಿಟ್ಕೊಳ್ಳಿ. ನೋಡಿ, 1-10 minutes ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ನಂತರ ಇದಕ್ಕೆ 3 medium size ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡಿಕೊಂಡು 1-12 minutes ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಟೊಮೊಟೊಲಿರುವಂಥ ನೀರೆಲ್ಲ ಬಿಟ್ಕೊಂಡು ಟೊಮೊಟೊ ಸಾಫ್ಟ್ ಆಗಿದೆ. ಈ ಸ್ಟೇಜಲ್ಲಿ 1 tablespoon ಆಗೋಷ್ಟು ಖಾರದ ಪುಡಿ ಮತ್ತು ಆಲ್ರೆಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಕಂಬೈನ್ ಮಾಡ್ಕೋಬೇಕಾಗತ್ತೆ. 1-2 minutes ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಸಾಲ ಆ್ಯಡ್ ಮಾಡ್ಕೊಂಡಂತ ಇದರಲ್ಲಿರುವಂಥ ಎಣ್ಣೆ ಎಲ್ಲ ಬಿಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಎಣ್ಣೆ ತೇಲ್ತಾ ಇದೆ. ಈ ಸ್ಟೇಜಲ್ಲಿ 1-2 cup ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಇಲ್ಲ ಚಿಕನ್ ಮುಣುಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲ ಕಂಬೈನ್ ಮಾಡಿಕೊಂಡು 1-20 minutes ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಕ್ಕೆ ಬಿಟ್ಬಿಡಿ. ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಮೇಲೆ. ನೋಡ್ತಾ ಇರ್ಬೋದು, ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಸರಿ ಹೋಗಿದೆ. ತಣ್ಣಗಾದಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ, ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡು ಕಂಬೈನ್ ಮಾಡಿಕೊಂಡ್ರೆ ನೋಡಿ, ಚಿಕನ್ ಕರಿ ರೆಡಿಯಾಯಿತು. ಬಗಾರ ರೈಸ್ ಓಪನ್ ಮಾಡ್ತಿದ್ದೀನಿ, ತಣ್ಣಗಾಗಿದೆ. ಬಟ್ ನೀವು ಬಿಸಿ ಇದೆ ಬೇಕು ಅಂದರೆ ಕೂಡ ಸರ್ವ್ ಮಾಡ್ಕೋಬೋದು, ಬಟ್ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಬಗಾರ ರೈಸು ಮತ್ತು ಚಿಕನ್ ಕರಿ ತುಂಬಾ ಒಳ್ಳೆ ಕಾಂಬಿನೇಷನು, ಸಖತ್ ಟೇಸ್ಟಿಯಾಗಿರುತ್ತೆ. ಬಿರಿಯಾನಿ ಅಥವಾ ರೈಸು ಮಾಡ್ಕೊಳ್ಳೋದಲ್ದೇ ಈ ರೀತಿ ಡಿಫ್ರೆಂಟಾಗಿ ಈ ಸಲ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ಅಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.